ಹಲೋ, ಯಾರು? ನಾವು ಬಿಜಾಪುರದಿಂದ ಮಾತಾಡೋದು, ಅಹೋರಾತ್ರ ಅವರು. ನಂಗೆ ಇಂಟ್ರೆಸ್ಟ್ ಇಲ್ಲ ಇಡೀ ಫೋನು. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮತ್ತೆ ನೀವು ಹಂಗೆ ಎಲ್ಲರಿಗೂ ಬಯ್ಯವ್ರೆ, ಮತ್ತೆ ಎಲ್ಲರಿಗೂ ಬಯ್ಯವರೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಹೆಂಗ್ರಿ? ನಂಗೆ ಇಂಟ್ರೆಸ್ಟ್ ಇಲ್ಲ, ಇಡಾಲೆ. ಏನು ಬೈದ್ರೆ ಬೈರಿ, ಸ್ವಲ್ಪ ನಮ್ದೇನು ಏನು ಏನು ಸಾಲ ಇಲ್ಲ ಏನಿಲ್ಲ, ಮಂದಿಗೆ ಎಲ್ಲ ಬೈದು ಕೇಳ್ತಾ ಇದ್ದೇವು, ನಾವಿಟ್ಟು ಬಯಸ್ಕೊಂಡ್ರೆ ತಚ್ಚಿದ್ದೇವೆ ಹೊಟ್ಟೆ. ಏನ್ ಮರ್ಯಾದೆಯಿಂದ ಹೇಳಿದ್ರು ಇಡ್ತಾ ಇಲ್ಲ, ಬೈದ್ರು ಇಡ್ತಾ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಕಂಟಿನ್ಯೂಸ್ ಆಗಿ ಫೋನ್ ಮಾಡಿದ್ರೆ ಏನು? ಸುಮ್ಮನೆ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದ್ದೆ ನಿಮಗೆ. ನಾನೇನ್ ಡಾಕ್ಟರ್ ಇಲ್ಲ, ಬೇಡ ಬೇಡ ಇಡು ಅಂದ್ರೆ ಇಟ್ಟು ಬಿಡು, ನಾನು ಕೇಳು. ಇಡು, ನಾನು ಡಾಕ್ಟರ್ ಅಲ್ಲ, ನಾನು ವೈದ್ಯ ಅಲ್ಲ, ನಾನೊಬ್ಬ ಮೂರ್ಖ ಇಡುಕೋನು. ಅದು ನೋಡಿದಿನ ನಿಮ್ಮ ಧಾರಾವಾಹಿ, ಮೂರ್ಖನ ಮಾತುಗಳು ಅದು ಎಲ್ಲ ನೋಡಿದೆ. ಅದಕ್ಕಾಗಿ ಸುಮ್ ಮಾತಾಡೋಣ ಅಂತ ಹಚ್ಚಿದೆ. ಏನು ಅನಾರೋಗ್ಯ? ಏನಿಲ್ಲ, ಕಫ ಮತ್ತು ಇದು ಕೆಮ್ಮು ಬರ್ತಾ ಇತ್ತು, ಕೆಮ್ಮು ಕಡಿಮೆ ಆಗಿದೆ, ಬರೀ ಕಫ ಜಾಸ್ತಿ ಆಗ್ತಾ ಇದೆ. ಬಂದ ರೋಗ ಹೋಗ್ಲೇಬೇಕು. ಓಕೆ ಓಕೆ. ರೋಗ ಮನೆಗೆ ಬಂದ ಅತಿಥಿ ಇದ್ದಂಗೆ. ಮಾತ್ರೆ ಗೀತ್ರೆ ಚೆನ್ನಾಗಿ ತಿನ್ಸಿ ಅದಕ್ಕೆ ಸರಿಯಾಗಿ ಟ್ರೀಟ್ ಮಾಡಿದ್ರೆ ಅತಿಥಿ ಮನೆ ಬಿಟ್ಟು ಹೋಗೋದೇ ಇಲ್ಲ. ಎಲ್ಲ ಮಾತ್ರೆ ತಗೊಂಡಿದ್ದೀನಿ, 30 ವರ್ಷ ಆಯ್ತು, ಸಾಕೇ ಹೋಗಿದೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಮನೆಗ್ ಬಂದ ಅತಿಥಿಗೆ ಪಾದ ಪೂಜೆ ಮಾಡ್ಕೊಂಡಿದ್ರೆ ಇರ್ತಾನೆ, ಹೋಗ್ತಾನೆ? ಅವನು ಇಲ್ಲ ಇಲ್ಲ, ಅವಾಗಲ್ಲೇ ಅಂತ ಹೇಳಿದ್ರೆ ಹೋಗ್ತಾನೆ. ಅದನ್ನ ಜಾಸ್ತಿ ಶಾಕರಿ ಮಾಡಬಾರ್ದು. ಸರಿ ಸರಿ, ಶಾಕರಿ ಮಾಡಿದ್ರೆ ಇರ್ತಾನೆ. ಏಯ್, ನಿಂದು ನೀನ್ ನೋಡ್ಕೊಳ್ಳೋ ಅಂತ ಆ ಕಡೆ ಮುಖನು ಮಾಡದೇ ಇದ್ರೆ ಹೋಗ್ಬಿಡ್ತಾನೆ, ಮರ್ಯಾದೆ ಇಲ್ಲ ಅಂತ. ನಾನು 20 ವರ್ಷ ಅದನ್ನೇ ಮಾಡಿದೀನಿ, ಮತ್ತೆ ಅದನ್ನೇ ಮಾಡಿದೀನಿ, ಅದಕ್ಕೆ ಕೇರೆ ಮಾಡಿಲ್ಲ. ಸಾಕ್ರಿ ಮಾಡೋದ್ ಬಿಡ. ನೀನ್ ಫೋನ್ ಮಾಡಿದಾಗ ಅಯ್ಯೋ ಸ್ವಾಮಿ ನೀವು ಫೋನ್ ಮಾಡಿದ ಸಂತೋಷ ಆಯ್ತು, ಹಂಗೆ ಹಿಂಗೆ ಅಂದ್ರೆ ಗಂಟೆ ಗಟ್ಲೆ ಮಾತಾಡ್ತೀಯ. ಏ, ಈಡನ್ನ ಹೋಗ್ತಾರೆ ಇಲ್ಲಿಂದ ಅಂತ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಅಂದ್ರೆ ನೀನ್ ಹೋಗ್ತೀಯ. ಹಂಗೆ ರೋಗ, ಸರಿ ಸರಿ, ಹಂಗೆ ರೋಗ. ಸರಿ ಸರಿ, ಅರ್ಥ ಆಯ್ತಾ? ಸರಿ ಸರಿ. ಹ್ಮ್.